हाय फ्रेंड्स वेलकम बैक टू माय चैनल श्रेयस डायलॉग्स इवत्तिन व्लॉगली नान निमगे गोधी हिट्टिनिंद हेगे दीपन माडोदु अंत एक्सप्लेन माड्तीनि। आक्चुअली कार्तिक मासदल्लि पूजेगे गोधी हिट्टिनिंद दीप माडोदु तुंबाने ओळ्ळेदु अंत हेळ्तारे। आदरे नानु इवत्तु पूजेगे गोधी हिट्टिनिंद दीपवन्नु माड्ता इद्दीनि। ಹೇಗೆಂದರೆ ಅದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ, ನೀರು ಬೇಕಾಗಿರೋದು, ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಚೆನ್ನಾಗಿ ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಗಟ್ಟಿಯಾಗಿ ನಾದ್ಕೋಬೇಕು. ಯಾವ ಥರ ಅಂದರೆ ಚಪಾತಿಗೆ ಮಿಕ್ಸ್ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು. ತುಂಬ ತೆಳ್ಳಗೆ ಮಾಡಿದ್ರೆ, ಚಪಾತಿಗೆ ಮಾಡ್ದಂಗೆ ಮಾಡಿದ್ರೆ ಅದು ದೀಪ ಸರಿಯಾಗಿ ಬರೋದಿಲ್ಲ. ಸೊ ಅದರಿಂದ ಗಟ್ಟಿಯಾಗಿ ನಾದ್ಕೋಬೇಕು. ಅದೇ ಥರ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡ್ತಿದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ತಾಯಿರಿ. ಚೆನ್ನಾಗಿ ನಾದಿದ ನಂತರ ಈ ಥರ ನಾವು ರೌಂಡ್ ಶೇಪಲ್ಲಿ ರೊಟೇಟ್ ಮಾಡ್ಕೋಬೇಕು, ಸಾಫ್ಟಾಗಿ ಬರಬೇಕು. ಸೊ ನಂತರ ನಾವು ಈ ಥರ ದೀಪ ಶೇಪ್ ಯಾವ ಥರ ಬರುತ್ತೆ ಆ ಥರ ಶೇಪಲ್ಲಿ ನಾವು ಶೇಪ್ನ ಮಾಡ್ಕೋಬೇಕು. ಈ ಥರ ನಾವು ಶೇಪ್ನ ಮಾಡ್ಕೋಬೇಕು. ದೀಪ ಯಾವ ಥರ ಇರುತ್ತೋ ಆ ಥರ ಶೇಪಲ್ಲಿ ನಾವು ಇದನ್ನು ಮಾಡಬೇಕು. ಸೊ ಇದನ್ನು ನಾವು ಕಲ್ಲರ್ ಬೇಕಿದ್ರೂ ಮಾಡ್ಕೋಬೋದು ಕಲ್ಲರಾಗಿ. ಈ ಥರ ಸೈಡಲ್ಲೆಲ್ಲ ಚೆನ್ನಾಗಿ ಶೇಪ್ ಮಾಡ್ಕೋಬೇಕು. ಈ ಥರ ಸೈಡಲ್ಲಿ ನಾವು ಈ ಥರ ಶೇಪಾಗಿ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಾವು ಬತ್ತಿನ ಹಿಡೋಕ್ಕೆ ಈಸಿ ಆಗುತ್ತೆ. ನಾನು ಸಿಂಗಲ್ ದೀಪ ಇಡ್ತಾ ಇದ್ದೀನಿ, ಅದರಲ್ಲೇ ನಾನು 365 ಆ ಥರ ಎಷ್ಟು ಬತ್ತಿಗಳು ಬೇಕೋ ಅಷ್ಟು ಬತ್ತಿಗಳನ್ನು ಇಟ್ಕೋಬೋದು. ಈಗ ನಾನು ಏನು ಮಾಡ್ತೀನಿ, ಸ್ಪೂನಲ್ಲಿ ಡಿಸೈನ್ ಮಾಡ್ತೀನಿ. ಮತ್ತೆ ಈ ಥರ ನೀವು ಡಿಸೈನ್ ಮಾಡ್ಕೋಬೋದು. ಸ್ವಲ್ಪ ಸೈಡಲ್ಲೆಲ್ಲ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡೋದ್ರಿಂದ ನಮಗೆ ದೀಪ ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ದೀಪವನ್ನು ಮನೆಯಲ್ಲೇ ಮಾಡ್ಕೋಬೋದು. ಐ ಹೋಪ್ ನಿಮಗೆಲ್ಲ ಇದು ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ತುಂಬಾ ಹೆಲ್ಪ್ಫುಲ್ ವಿಡಿಯೋನ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.